ತುಂಗಭದ್ರ ಸೇತುವೆಯ ಮೇಲೆ ಜನ ಹುಚ್ಚಾಟ ಮೆರೀತಾ ಇದ್ದಾರೆ. ಸೇತುವೆಯ ತಡೆಗೋಡೆ ಮೇಲೆ ನಿಂತು ಮೀನಿಗೆ ಗಾಳ ಹಾಕ್ತಾ ಇದ್ದಾರೆ. ಕೊಂಚ ಆಯತಪ್ಪಿ ನೀರಲ್ಲಿ ಬಿದ್ದರೂ ಕೂಡ ಜೀವಕ್ಕೆ ಅಪಾಯ ಅನ್ನುವಂತ ಸ್ಥಿತಿ ದಾವಣಗೆರೆಯ ಹರಿಹರ ಪಟ್ಟಣದ ತುಂಗಭದ್ರ ಸೇತುವೆ. ಮೊನ್ನೆಯಷ್ಟೇ ಈ ತುಂಗಭದ್ರ ನದಿಯಲ್ಲಿ ಮಗುವೊಂದು ಕೊಚ್ಚಿ ಹೋಗಿತ್ತು. ವೀಕೆಂಡ್ ನಲ್ಲಿ ತುಂಗಭದ್ರ ನದಿ ಬಳಿ ಜನ ಹೆಚ್ಚು ಸೇರ್ತಾ ಇದ್ದಾರೆ. ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಜನ ಬುದ್ಧಿ ಕಲಿತಾ ಇಲ್ಲ. ಪೊಲೀಸರು ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದಾರೆ, ಆದರೆ ಬುದ್ಧಿ ಕಲಿತಾ ಇಲ್ಲ. ಆ ಸೇತುವೆಯ ಮೇಲೆ ನಿಂತು ಗಾಳ ಹಾಕಿ ಮೀನು ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೀರಿಗೆ ಬೀಳುತ್ತಾರೆ, ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತ ಸ್ಥಿತಿ ಇದೆ. ಆದರೂ ಕೂಡ ಯಾರು ಏನೇ ಹೇಳಿದರೂ ಕೂಡ ಕೇಳದ ಸ್ಥಿತಿಯಲ್ಲಿ ಜನ ಇರೋದು. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ತುಂಗಭದ್ರ ನದಿ ಉಕ್ಕಿ ಹರಿತಾ ಇದೆ. ಆದರೆ ಸೇತುವೆ ಏನಿದೆ, ಹರಿಹರದಲ್ಲಿರುವಂಥ ಸೇತುವೆ ಏನಿದೆ, ಅದರ ಮೇಲೆ ನಿಂತು ಗಾಳ ಹಾಕ್ತಿದ್ದಾರೆ, ಮೀನಿಗೆ ಗಾಳ ಹಾಕ್ತಾ ಇದ್ದಾರೆ. ಅಂದರೆ ಸೇತುವೆಯ ಮೇಲೆ ಅಂಚಲ್ಲಿ ನಿಂತು ಗಾಳ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅದರಿಂದ ಕೆಳಗೆ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಎಚ್ಚರಿಕೆ ಕೊಟ್ಟರೂ ಕೂಡ ಕ್ಯಾರೆ ಅನ್ನದೇ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿ ನೋಡ್ತಾ ಇದ್ದೀವಿ. ಮಹದೇವ್, ಎಷ್ಟು ಹೇಳಿದರೂ ಕೂಡ ಮತ್ತು ಇನ್ಸಿಡೆಂಟ್ಗಳು ಪದೇ ಪದೇ ಮರುಕಳಿಸಿದ್ರೂ ಕೂಡ ಜನ ಬುದ್ಧಿ ಕಲಿಯಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗುತ್ತೆ? ಖಂಡಿತ ರಕ್ಷತ್, ಏನು ಸಾಕಷ್ಟು ಪ್ರಕರಣಗಳು ಈ ಹಿಂದೆ ಎಲ್ಲರೂ ಕೂಡ ರಾಜ್ಯದ ಜನ ಗಮನಿಸಿದ್ದಾರೆ. ನೀರಲ್ಲಿ ಹೋದ್ರೆ ಯಾವ ತರ ಹುಚ್ಚಾಟಗಳಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ನೋಡಿದ್ದಾರೆ. ಆದರೂ ಕೂಡ ಅದರಿಂದ ಪಾಠ ಕಲಿಯುವಂತ ಕೆಲಸ ಜನರು ಮಾಡ್ತಾ ಇಲ್ಲ. ಎಷ್ಟೋ ಸಾರಿ ಪೊಲೀಸರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅಂದ್ರೆ ಈಗ ತುಂಗಭದ್ರಾ ಸೇತುವೆ ತುಂಗಭದ್ರಾ ನದಿ ತುಂಬಿ ಹರಿಯುವಾಗ ಸೇತುವೆ ಪಕ್ಕ ಮತ್ತು ನದಿ ಪಕ್ಕ ಸಾಕಷ್ಟು ಜನ ಓಡಾಡ್ತಾ ಇದ್ರು. ಅವಾಗ ಪೊಲೀಸರು ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ಜೀವಕ್ಕೆ ಅಪಾಯ ತಂದ್ಕೋಬೇಡಿ, ಸೆಲ್ಫಿಗೋಸ್ಕರ ಪ್ರಾಣವನ್ನು ಕಳ್ಕೋಬೇಡಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಹೆಚ್ಚಿನದಾಗಿ ಅಂತಂದ್ರೆ ಮೀನು ಹಿಡಿಯೋಕೆಗೋಸ್ಕರ ಅಂತ ಹೇಳಿ ಸಾಕಷ್ಟು ಯುವಕರು ಬಂದು ಅದು ತುಂಗಭದ್ರಾ ಸೇತುವೆ ತುದಿ ಮೇಲೆ ಕೂತ್ಕೊಂಡು, ಅದು ತಡೆಗೋಡೆಯ ತುದಿ ಮೇಲೆ ಕೂತ್ಕೊಂಡು ಸ್ವಲ್ಪ ಆಚೆ ಈಚೆ ಆಯ ತಪ್ಪಿ ಬಿದ್ರೆ ಅವ್ರದ್ದು ಪ್ರಾಣನೇ ಪ್ರಾಣ ಪಕ್ಷಿನೇ ಹಾರು ಹೋಗುತ್ತೆ. ಆದ್ರೂ ಕೂಡ ಅದನ್ನ ಅದು ಗೊತ್ತಿದ್ರು, ಅದು ಅವ್ರಿಗೆ ಅರಿವಿದ್ರು ಕೂಡ ಈ ರೀತಿ ಅಂತ ಹುಚ್ಚಾಟವನ್ನ ಮಾಡ್ತಾರೆ. ಅದೇನೋ ಒಂದು ಜೋಶಲ್ಲಿ ಮಾಡ್ತಾರೆ, ನಂತರ ಪ್ರಾಣ ಹೋದ್ಮೇಲೆ ಗೊತ್ತಾಗುತ್ತೆ, ಅವ್ರ ಕುಟುಂಬಸ್ಥರು ಕಣ್ಣೀರ್ ಹಾಕುವಾಗ ಗೊತ್ತಾಗುತ್ತೆ ಈ ರೀತಿ ನಾವು ಮಾಡಬಾರ್ದಾಗಿತ್ತು, ಇಂಥ ಕೆಲಸಕ್ಕೆ ಕೈ ಹಾಕ್ಬಾರ್ದಾಗಿತ್ತು ಅಂತ ಹೇಳಿ ನಂತರ ಪಾಪ ಪ್ರಜ್ಞೆ ಕಾಡುವಂತ ಕೆಲಸ ಆಗುತ್ತೆ. ಆದ್ರೆ ಮುಂಚೆನೆ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಿಲ್ಲ ಜಿಲ್ಲಾಡಳಿತ ಕೂಡ. ಒಂದ್ಸಾರಿ ಪೊಲೀಸ್ ಬಂದೋಬಸ್ತನ ಹಾಕುತ್ತೆ, ಈಗ ಮಾಧ್ಯಮದಲ್ಲಿ ಸುದ್ದಿ ಆಗ್ತಿದ್ದಂತೆ ಒಂದು ಕೇಳಿ ಬಂದೋಬಸ್ತನ ಹಾಕುತ್ತೆ ಮತ್ತೆ ನಿರ್ಲಕ್ಷ್ಯವನ್ನ ಮಾಡುತ್ತೆ. ಜನರು ಕೂಡ ಈ ರೀತಿಯಾದಂತ ನೀರಿದ ಜೊತೆ ಆಟ ಆಡೋದು ಎಲ್ರಿಗೂ ಒಂದ್ಸರ ಖುಷಿ ಕೊಡುತ್ತೆ. ಆ ರೀತಿಯಾದಂತ ಖುಷಿಗೆ ಹೋಗಿ ಈ ರೀತಿಯಾದಂತ ಪ್ರಾಣ ತಕೊಳ್ಳುವಂತ ಕೆಲಸ ಆಗುತ್ತೆ. ಮತ್ತು ಜನರು ಕೂಡ ಈ ರೀತಿಯಾದಂತ ಪ್ರಾಣವನ್ನ ಒತ್ತೆ ಇಟ್ಟು ಇಂಥ ಹುಚ್ಚಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜನರು ತಮಗೆ ತಾವೇ ಅರಿತುಕೊಳ್ಬೇಕು, ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಕೆಲಸಕ್ಕೆ ಹುಚ್ಚಾಟಕ್ಕೆ ಕೈ ಹಾಕ್ಬಾರ್ದು ಅನ್ನೋದು ಅವ್ರು ಅರಿತುಕೊಂಡು ಈ ಬುದ್ಧಿ ಬಂದಾಗ ಮಾತ್ರ ಇಂಥ ಏನು ಅಹಿತಕರ ಘಟನೆ ನಡೆಯುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ರಕ್ಷಿತ್, ಏನಾದರೂ ಜನ ಬುದ್ಧಿ ಕಲಿಬೇಕಾಗಿದೆ. ಥ್ಯಾಂಕ್ ಯು ಮಹದೇವ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.